हेलो गुड मॉर्निंग वेलकम बैक टू द चैनल कृपा मलनाड नानु कृपा निम्हे बेगे मलनाडिन सौंदर्य तोरस्ता मा सणदा बरता है अस्ट मा जो वो बस बस टी तुम मजवा इगे कुतक टी कुदे नम सोमु बेगे बिटिर्ती ಬೆಳಗ್ಗೆ ಅಮ್ಮ ಇವತ್ತು ಕಡುಬು ಮತ್ತೆ ಮೆಂತೆ ಬಜ್ಜಿ ಮಾಡ್ತಾ ಇದ್ದ್ರು ಮತ್ತೆ ಸ್ವಲ್ಪ ಎಳ್ ಚಟ್ನಿ ಮಾಡ್ತಾ ಇದ್ದ್ರು ತೋರಿಸ್ತೀನಿ ಅದನ್ನೇ ಕಡುಬಿಗೆ ಅಮ್ಮ ಹಿಟ್ಟು ಕೂಡಿಸ್ಕೊಂಡಿದ್ರು ಅನ್ನ ಮತ್ತೆ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂತಾರೆ ಆಮೇಲೆ ರವೆ ಒಡೆದು ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಜೀರಿಗೆ ಮತ್ತೆ ಕಡಲೆಬೇಳೆ ಹಾಕಿದ್ದಾರೆ ನಾನು ಹಳೆ ವಿಡಿಯೋದಲ್ಲಿ ಇದೆ ನಾನು ತುಂಬಾ ಸಲ ಮಾಡಿ ತೋರಿಸಿದಿನಿ ಕೂಡ ಇದನ್ನ ಹಾಗಾಗಿ ನಾನು ಮಾಡಲಿಲ್ಲ ಚೆನ್ನಾಗಿ ನಾದ್ಕೋಬೇಕು ಈ ತರ ನೀವು ಎಷ್ಟು ಚೆನ್ನಾಗಿ ನಾದ್ಕೊಂತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಕಡುಬು ಆ ಕಡುಬಿನ ಹಿಟ್ಟು ನಾದ್ದಾಗ ಸ್ವಲ್ಪ ಅಂಟು ತರ ಆಗುತ್ತೆ ಆವಾಗ ಕಡುಬು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮಾಡೋದಿಕ್ಕೂ ಅಷ್ಟೇನೆ ಅಮ್ಮ ಎಷ್ಟು ಚೆನ್ನಾಗಿ ಕಡುಬು ಮಾಡ್ತಾರೆ ತೋರಿಸ್ತೀನಿ ನೋಡಿ ನಿಮಗೆ Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go through the wastelands, through the highways, till my shadow. Through the sun rays and I... ಅಮ್ಮ ಕಡುಬಿಗೆ ಮೆಂತೆ ಬಜ್ಜಿ ಮಾಡ್ತಾ ಇದ್ದಾರೆ ಒಂದು 4 ಸ್ಪೂನ್ ಅಷ್ಟು ಮೆಂತೆನ ಹಿಂದಿನ ದಿನನೇ ನೆನೆಸಿಟ್ಕೊಂಡಿದ್ದಾರೆ ಸ್ವಲ್ಪ ಉಪ್ಪು ಕರಿಬೇವು ಮತ್ತೆ ಬೆಳ್ಳುಳ್ಳಿ ಒಂದು ಸಣ್ಣ ಬೌಲ್ ಅಲ್ಲಿ ಒಂದು ಬೌಲ್ ಅಷ್ಟು ಅನ್ನ ಹಸಿಮೆಣಸನ್ನ ಈ ತರ ಬೇಯಿಸಿಟ್ಕೊಂಡಿದ್ದಾರೆ ನೀರಲ್ಲಿ ಸಾಫ್ಟ್ ಆಗೋ ತರ ಬೇಯಿಸ್ಕೊಬೇಕು ಒಂದು ದೊಡ್ಡ ಬೌಲ್ ಅಲ್ಲಿ ಒಂದು ಬೌಲ್ ಅಷ್ಟು ಕಾಯಿ ತುರಿ ಮತ್ತೆ ಮೊಸರು ಬಜ್ಜಿನ ಇವತ್ತು ನಾನು ಕಲ್ಲಲ್ಲೇ ರುಬ್ತಾ ಇದೀನಿ ಯಾಕಂದ್ರೆ ಬಜ್ಜಿ ಕಲ್ಲಲ್ಲಿ ರುಬ್ಬಿದ್ರೇನೆ ಚೆನ್ನಾಗಿ ನಾನು ಫಸ್ಟ್ ಹಸಿ ಮೆಣಸು ಮತ್ತೆ ಮೆಂತೆ ಬೆಳ್ಳುಳ್ಳಿ ಅಮ್ಮ ಸ್ವಲ್ಪ ಈರುಳ್ಳಿ ಹಾಕಿದ್ದಾರೆ ಅವರಿಗೆ ಮರ್ತ ಹೋಗಿತ್ತಂತೆ ಇದನ್ನೆಲ್ಲ ಫಸ್ಟ್ ರುಬ್ಕೊಂತೀನಿ ಯಾಕಂದ್ರೆ ಮೆಂತೆ ಜಾರುತ್ತೆ ಹಾಗಾಗಿ ಫಸ್ಟ್ ಅದನ್ನ ರುಬ್ಕೊಂಬೇಕು ಆಮೇಲೆ ಉಳಿದಿರೋದನ್ನ ಹಾಕಿ ರುಬ್ತೀನಿ ನೀರೇನು ಹಾಕ್ತಾ ಇಲ್ಲ ನಾನು ಸ್ವಲ್ಪ ನುರಿದ ನಂತರ ಈಗ ಅನ್ನ ಹಾಕ್ತಾ ಇದೀನಿ ಅನ್ನ ಸ್ವಲ್ಪ ನುರಿದ ನಂತರ ಕಾಯಿ ತುರಿನ ಹಾಕ್ತೀನಿ ಹಸಿ ಕಾಯಿ ತುರಿನ ಸ್ವಲ್ಪ ನುರಿದ ನಂತರ ನಾನು ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀನಿ ಮೊದಲೇನೆ ಮೊಸರು ಮತ್ತೆ ಹಾಲನ್ನ ಹಾಕಬಾರದು ಮೊಸರು ಹುಳಿ ಇರೋರು ಹಾಲು ಹಾಕಬಹುದು ನಾನು ಮೊಸರು ಏನು ಹುಳಿ ಇರಲಿಲ್ಲ ಹಾಗಾಗಿ ನಾನು ಆ ಸಿಹಿ ಮೊಸರುನೇ ಹಾಕ್ತಾ ಇದೀವಿ ಈಗ ಮೊಸರು ಹಾಕ್ತಾ ಇದ್ದಾರೆ ಅಮ್ಮ ತುಂಬಾ ತೆಳುವಾಗಿ ರುಬ್ಬಬೇಕು ಯಾಕಂದ್ರೆ ಮೆಂತೆ ಹಾಕಿರ್ತೀವಲ್ಲ ಅದು ಗಟ್ಟಿ ಆಗಿಬಿಡುತ್ತೆ ಈಗ ನಾನು ನೀರು ಮತ್ತೆ ಮೊಸರು ಹಾಕಿ ರುಬ್ತಾ ಇದೀನಿ ನಾವು ಬಾಳೆಕಾಯಿ ಬಜ್ಜಿ ಎಲ್ಲ ಸೇಮ್ ಇದೆ ತರ ಮಾಡೋದು ನಾನು ಹಳೆ ವಿಡಿಯೋದಲ್ಲಿ ಇದೆ ಆದ್ರೆ ಇದು ಮಿಕ್ಸಿ ಹಾಕಿದ್ರೆ ಅಷ್ಟು ರುಚಿ ಅನ್ಸಲ್ಲ ಕೈಯಲ್ಲಿ ರುಬ್ಬಿದ್ರೆ ಚೆನ್ನಾಗಿ ಈಗ ನೀರು ಹಾಕಿ ಇದೆ
ತೆಳುವಾಗಿ ರುಬ್ತೀನಿ. ಬಜ್ಜಿ ಆಗಿದೆ, ತೆಗಿತಾ ಇದ್ದೀನಿ. ಇದಕ್ಕೆ ಹಸಿಮೆಣಸು ಬದಲು ಒಣಮೆಣಸು ಹಾಕ್ತಾರೆ. ನಮ್ಮಲ್ಲಿ ಬಾಣಂತಿಯರಿಗೆಲ್ಲ ಇದು ಮೆಂತೆ ಒಳ್ಳೆಯದಲ್ಲ, ಹಾಗಾಗಿ ಆವಾಗ ಒಣಮೆಣಸು ಹಾಕಿ ಕೊಡ್ತಾರೆ. ಯಾರಾದರೂ ಮಾಡೋರಿದ್ರೆ ಒಣಮೆಣಸು ಹಾಕಿ ನೋಡಿ ಬೇಕಿದ್ರೆ. ಮೆಂತೆ ಬಜ್ಜಿ ಆಗಿದೆ. ಇದಕ್ಕೆ ನಾನೀಗ ಹಸಿ ಈರುಳ್ಳಿ ಇರುತ್ತಲ್ಲ ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ. ಹಸಿ ಈರುಳ್ಳಿ ಹಾಕಿದ್ರೇ ಚೆನ್ನಾಗಿರುತ್ತೆ ಇದು. ಬಿಸಿ ಬಿಸಿ ಕಡುಬು, ಮೆಂತೆ ಚಟ್ನಿ, ಮೆಂತೆ ಬಜ್ಜಿ ಚೆನ್ನಾಗಿರುತ್ತೆ. ಇದು ಪಕ್ಕ ಮಲೆನಾಡು ಶೈಲಿದೆ. ನಮ್ಮಮ್ಮನ ಊರ ಕಡೆ ತುಂಬ ಮಾಡ್ತಾರಂತೆ ಇದನ್ನು. ಸ್ವಲ್ಪ ಎಳ್ಳು ಚಟ್ನಿ ಮಾಡ್ತಾಯಿದ್ರು ಅಮ್ಮ. ಹಸಿಮೆಣಸನ್ನು ಚೆನ್ನಾಗಿ ಹುರ್ಕೊಂಡಿದ್ದಾರೆ. ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಒಂದು 4 ಚಮಚ ಕಡಲೆಬೇಳೆ, ಒಂದು ಸ್ವಲ್ಪ ಜಾಸ್ತಿ ಎಳ್ಳು ಹಾಕಿದ್ದಾರೆ, ಒಂದು 5 ಚಮಚದಷ್ಟು. ಆಮೇಲೆ ಕಾಯ್ತುರಿ, ಉಪ್ಪು, ಹುಳಿ ಹಾಕಿ ಚೆನ್ನಾಗಿ ರುಬ್ಬಿದರೆ ಮುಗೀತು, ಎಳ್ಳು ಚಟ್ನಿ ರೆಡಿಯಾಗುತ್ತೆ. ಬಿಸಿ ಬಿಸಿ ಕಡುಬಿನ ಜೊತೆ ಚೆನ್ನಾಗಿರುತ್ತೆ. ಇವತ್ತು ಕಡುಬಿನ ಜೊತೆ ಮೆಂತೆ ಬಜ್ಜಿ, ಎಳ್ಳು ಚಟ್ನಿ. ಎಳ್ಳು ಚಟ್ನಿಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ನಾನು ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ. ಬಿಸಿ ಬಿಸಿ ಕಡುಬು, till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And I... ತಿಂಡಿ ಆಯಿತು. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಯಾಕೆ ಮಾಡಿಲ್ಲ ಅಂದರೆ ಮೆಹಂದಿ ಹಚ್ಕೊಂಡಿದ್ವಿ ನಾನು ಮತ್ತು ಅಮ್ಮ. ಅದಕ್ಕೆ ವ್ಲಾಗ್ನ ಬರೀ ತಿಂಡಿ ವ್ಲಾಗ್ ಮಾತ್ರ ಮಾಡಿದೆ ನಾನು, ಮುಖ ತೋರಿಸ್ಲಿಲ್ಲ. ನಮ್ಮ ಹಳೆ ಮನೆ ಕೋಣನ ಇಲ್ಲಿ ಕಟ್ಟಿದ್ದಾರೆ. ಹಳೆ ಮನೆ ಅಂತ ಯಾಕೆ ಹೇಳ್ತೀರಾ, ಅದು ಹೊಸ ಮನೆ ಅಲ್ವಾ ಅಂತ ತುಂಬ ಜನ ಕೇಳ್ತೀರಾ. ಹಳೆ ಮನೆ ಅಂದರೆ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಇದ್ವಲ್ಲ, ಅದಕ್ಕೆ ಅದು ಹಳೆ ಮನೆ. ಅಂದರೆ ಆ ಮನೇಲಿ ಇರಲಿಲ್ಲ, ಬೇರೆ ಮನೇಲಿ ಇದ್ವಿ. ಅದಕ್ಕೆ ಹಳೆ ಮನೆಗೆ ದೊಡ್ಡ ಮನೆ ಅಂತ ಹೇಳ್ತಾರೆ. ನಮ್ಮನೇಲಿ ಈಗೆಲ್ಲರೂ ಅಷ್ಟೇ, ಹಳೆ ದೊಡ್ಡ ಮನೆ ಅಂದರೆ ಮಾತ್ರ ಇವ್ರ ಮನೆ, ಎಲ್ಲರೂ ಈ ಮನೆಗೆ ದೊಡ್ಡ ಮನೆ ಅಂತಲೇ ಹೇಳೋದು. ನಮ್ಮ ಇಡೀ ಊರಲ್ಲೇ ದೊಡ್ಡ ಮನೆ ಅಂದರೆ ಇದೇ ಆಗಿತ್ತು. ಅದಕ್ಕೆ ದೊಡ್ಡ ಮನೆ ಅಂತಾರೆ. ಮುಕ್ಕಾಲಕ್ಕರೇನೋ ಎಷ್ಟೋ ಇತ್ತಂತೆ, ನಾನು ಹಳೆ ವ್ಲಾಗಲ್ಲಿ ಮಾಡಿದ್ದೀನಿ. ತಿಂಡಿ ತಿಂದು ಕೆಲಸ ಮುಗೀತು. ಇವತ್ತು ಬೇಗ ಎದ್ದಿದ್ವಿ, ಹಾಗಾಗಿ ಬೇಗ ಕೆಲಸ ಮುಗೀತು. ಸ್ನಾನನೂ ಆಯಿತು. ಮೆಹಂದಿ ಹಚ್ಕೋಬೇಕು ಅಂತ ಮಕ್ಕಳೆಲ್ಲ ಇದ್ದಾರೆ, ದೊಡ್ಡ ಮನೆಗೆ ಹೋಗಿದ್ದಾರೆ. ಇನ್ಮೇಲೆ ದೊಡ್ಡ ಮನೆ ಅಂತ ಹೇಳ್ತೀನಿ, ಹಳೆ ಮನೆ ಅಂತ ಹೇಳಲ್ಲ. ನಮ್ಮ ಚಿಕ್ಕಪ್ಪ ತೋಟಕ್ಕೆ ಹೊರಟನೋ ಏನೋ. ಎಂಥ ಮಳೆ ಅಂದರೆ ಅಪ್ಪ, ನಿನ್ನೆ ಎಲ್ಲ ಸ್ವಲ್ಪ ಬಿಸಿಲು ಬಿಟ್ಟಿತ್ತು, ಇವತ್ತು ಫುಲ್ಲು ಮಳೆ. ನಾನು, ಮಗಳು, ತಮ್ಮ ಹೊರಟಿದ್ದೀವಿ ಹಳೆ ಮನೆಗೆ. ಹಳೆ ಮನೆ ಅಲ್ಲ, ದೊಡ್ಡ ಮನೆಗೆ. ಅದು ನಿಮಗೆ ಹೇಳಬೇಕಿದ್ರೆ ನಂಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ, ದೊಡ್ಡ ಮನೆ ದೊಡ್ಡ ಮನೆ ದೊಡ್ಡ ಮನೆ ಅಂತ ಹೇಳಬೇಕಿನ್ನು. ತುಂಬ ಚೆನ್ನಾಗಿತ್ತು ನಮ್ಮ ಮನೆ, ನಮಗೆ ಕೀಳಿಸ್ಬೇಕಿದ್ರೆ ಬೇಜಾರಾಗ್ತಿತ್ತು. ನಾವು ಮುಂಚೆ ಇಲ್ಲೇ ಇದ್ವಿ, ಅದು ಒಂದು ಕೊಟ್ಟಿಗೆ ಮನೆ ಇತ್ತು. ನಮ್ಮ ಮನೇಲಿ ಫಸ್ಟ್ ವಿಷಯ ಆದಾಗ ಕೊಟ್ಟಿಗೆ ಮನೇಲಿ ಇದ್ವಿ ನಾವು. ಇನ್ನೊಂದು ದಿನ ಯಾವತ್ತಾದ್ರೂ ತೋರಿಸ್ತೀನಿ. ಊರು ಪೂರ್ತಿ ಇಲ್ಲೇ ಇತ್ತು. ಇವಾಗೆಲ್ಲ ಮನೆ ಎಲ್ಲ ಹಳೆಯದಲ್ಲ, ಅವಾಗೆಲ್ಲ ಹುಲ್ಲಿನ ಮನೆಗಳು, ಹಂಚಿನ ಮನೆ ಇರಲಿಲ್ಲ, ತುಂಬ ಕಮ್ಮಿ ಹಂಚಿನ ಮನೆ, ಎಲ್ಲ ಹುಲ್ಲಿನ ಮನೆ ಇತ್ತು. ಎಲ್ಲ ಇಲ್ಲೇ ಇದ್ದರು, ಮನೆ ತುಂಬ ಮನೆಗಳಿತ್ತು. ಈಗೆಲ್ಲ ಮಕ್ಕಳು ಎಲ್ಲ ಡಿವೈಡ್ ಆದಮೇಲೆಲ್ಲ ತುಂಬ ಜನ ಅಲ್ಲ, ಇದು
ಗೌರ್ಮೆಂಟ್ ಬಾವಿ ಹಾಳಾಗಿದೆ. ಇದರಲ್ಲಿ ಎಷ್ಟು ನೀರು ಸೈತಿದ್ರಂದ್ರೆ 24 ಗಂಟೆ ಜನ ಇಲ್ಲೇ ಇರೋರು. ಈಗ ಅದರಲ್ಲಿ ನೀರೇ ಉಪಯೋಗಿಸ್ತಿಲ್ಲ, ಎಲ್ಲ ಬಾವಿ ಬೋರ್ ಎಲ್ಲ ಇದೆಯಲ್ಲ. ಹಾಗಾಗಿ ಹುಡುಗರು ಚಿಕ್ಕಮ್ಮ ಪೂಜೆ ಮಾಡ್ತಿದ್ದಾರೆ. ಪ್ರತ್ಯಕ ಹುಡುಗರು ನಮ್ಮ ಮನೆಗೆ ಬಂದಿಲ್ಲ, ವಿಡಿಯೋ ಕಾಲ್ ಮಾಡ್ಕೊಂಡಿದ್ದಾರೆ. ಅದೇ ಮಗಳು ಬೈತಾ ಇದ್ಲು, ಇದೇ ಊರಲ್ಲೇ ಇದ್ದು ವಿಡಿಯೋ ಕಾಲ್ ಮಾಡ್ತೀರಾ ಅಂತ. ಈ ಪಕ್ಕದ ಹೊಸ ಇದು ಕೊಟ್ಟಿಗೆ ಮನೆ ಆಗಿತ್ತು, ಈ ಕಡೆ ಮನೆ ಇತ್ತು. ತೆಂಗಿನ ಮರ ಅಡಿಕೆ ಮರ ಕಾಣ್ತಾ ಇದೆಯಲ್ಲ, ಅಲ್ಲಿ ಹಳೆ ಮನೆ ಇತ್ತು ನಮ್ಮದು. ಇದು ಕೊಟ್ಟಿಗೆ ಮನೆ ಆಗಿತ್ತು, ಅದ್ರ ಪಕ್ಕನೇ ಅದು ಬೀಳಕ್ಕಾಗಿತ್ತು, 100-150 ವರ್ಷ ಆಗಿತ್ತು. ಹಾಗಾಗಿ ಅದನ್ನು ಕೆಡಗಿ ಅವರು ಇಲ್ಲಿ ಬಂದಿದ್ದಾರೆ, ಮನೆ ಕಟ್ತಾರೆ ಅವರು. ಮಗ ಇದ್ದಾನೆ, ಅವನು ನಮ್ಗಿಂತ ಮುಂಚೆ ಹೋಗಿರ್ತಾನೆ. ಇದು ಬಂಡಿಗಾಲಿ ಚೌಡಮ್ಮ ಅಂತ, ಇದಕ್ಕೆ ದಿನಾ ಪೂಜೆ ಮಾಡ್ತಾರೆ. ಇದು ಫುಲ್ ಕಲ್ಲಿಂದೆ. ಇದು ಅಮ್ಮ ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಚಿತ್ರಾನ್ನ ತುಂಬ ಇಷ್ಟ, ಹಾಗಾಗಿ ಚಿತ್ರಾನ್ನ ಮಾಡಿಸ್ಕೊತಾ ಇದ್ದಾಳೆ ಅವಳು. ಆದರೆ ಮಾವಿನಕಾಯಿದ್ದು, ಮಾವಿನಕಾಯಿ ತುರಿದು ಹಾಗೆ ಹಾಕೋ ಚಿತ್ರಾನ್ನ ಇದು. ನಾನು ವಿಡಿಯೋದಲ್ಲಿ ಮಾಡಿದ್ದೀನಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ. ಆದರೆ ಉಪ್ಪು ಹುಳಿ ತುಂಬ ಚೆನ್ನಾಗಿರುತ್ತೆ, ಹೇಳೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು. ಮತ್ತು ಆಲೂಗಡ್ಡೆ ಬೋಂಡ ಅವಳಿಗೆ, ಅವಳಿಗೆ ಏನಾದ್ರೂ ಒಂದು ಬೇಕೇ ಬೇಕು ಸೈಡಿಗೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವಳೇ ಮಾಡ್ತಾ ಇದ್ದಾಳೆ. ಅವರ ಅಜ್ಜಿ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ಲು ಆಲೂಗಡ್ಡೆ ಬೋಂಡನ. ಆಲೂಗಡ್ಡೆ ಬಜ್ಜಿ ಅಂತಾರಲ್ಲ ಅದು, ನಾವು ಬೋಂಡ ಅಂತಲೇ ಅಂತೀವಿ. ಮಗಳು ಸುಮಾರು ದೊಡ್ಡಕ್ಕಾಗಿದ್ದಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾಳೆ. ನಂಗೆ ನಾನು ಯಾವತ್ತೂ ಮಾಡಿಲ್ಲ, ನಾನು ಫಸ್ಟ್ ಟೈಮ್ ಇದನ್ನ ಅವಳು ಫಸ್ಟ್ ಟೈಮ್ ಮಾಡಿದಾಳೆ ಅಂತ ಅಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಮಾಡ್ತಾ ಇದ್ದಾಳೆ ಅವಳೆ, ಅವಳಿಗೆ ತುಂಬಾ ಇಷ್ಟ ಇದು. ಅವಳು ಇದಕ್ಕೆ ತಿನ್ನಲ್ಲ, ಮೆಣಸಿನ್ಕಾಯ್ ಅಷ್ಟು ಇಷ್ಟಪಡಲ್ಲ, ಇದಾದ್ರೆ ಇಷ್ಟಪಡ್ತಾಳೆ. ನಂಗೆ ಅಷ್ಟು ಮಾಡೋದಕ್ಕೆ ಬರಲ್ಲ ಇದನ್ನ. ಸ್ಟೂಲ್ ಬೇಕೇನೆ? ಅಮ್ಮ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಇದೆ. ಅಂತ ಪಲ್ಯ ಕಮ್ಮ ಇದು, ಮಾವಿನಕಾಯಿ ಪಲ್ಯ ಮಾಡೋಣ ಅಂತ ಹೆಚ್ಚಿಟ್ಟಿದ್ದಾರೆ. ಉಪ್ಪು ಇದನ್ನ ತಂದಿದ್ದ ನೋಡಿ, ಸುಣ್ಣ ಸುಣ್ಣ ಸುಮಾರಿದೆ ಮಾಡೋದು. ಚಿನ್ನಿ ಶ್ರೇ ಕೊಡೋಣ ಒಂದು, ಒಂದು ಊಟ ಹಾಕೊಡು. ತುಂಬ ಚೆನ್ನಾಗಾಗಿದೆ. ಊಟ ಹಾಕಿದ್ರೆ? ಹಾಂ, ಊಟ ಹಾಕೊಡ್ತೀನಿ. ಇಲ್ಲ, ಕೆಂಪಾಗ್ಬೇಕು ನನ್ನ ಚೂ. ಮನೇಲಿ ಏನು ಮಾಡೋಕ್ಕಡ್ಡಿಲ್ಲ ಚಿನ್ನಿ, ನಾ ಮಾಡಲ್ಲ. ತುಂಬ ಗಾಳಿ ಬೀಸ್ತಾ ಇದೆ. ಗಾಳಿ ಸೌಂಡ್ ಕೇಳ್ತಾ ಇದೆ ಅನ್ಕೊಂತೀನಿ, ತುಂಬ ಗಾಳಿ ಬೀಸ್ತಾ ಇದೆ ಇವತ್ತು ಮಧ್ಯಾಹ್ನ. ಊಟ ಆಯ್ತು, ಮಗಳು ಒಳ್ಳೆ ಬೋಂಡ ಮಾಡ್ಕೊಟ್ಲು, ಥ್ಯಾಂಕ್ ಯು. ಏನೂ ಮಾಡ್ತಾ ಇದ್ಲು, ಮುಗ್ದಿಲ್ಲ ಅವಳದು. ನಾವು ಊಟ ಮಾಡಿದ್ವಿ, ನಾನು ಅಮ್ಮ ಎಲ್ಲ. ಚಿತ್ರಾನ್ನ ಚೆನ್ನಾಗಿತ್ತು, ಅಮ್ಮನೂ ಅಡಿಕೆಲೆ ಹಾಕಿದ್ರು, ನಂಗೊಂದು ಸ್ವಲ್ಪ ಕೊಟ್ರು. ಅಮ್ಮ ಇವತ್ತು ಮಾವಿನಕಾಯಿ ಪಲ್ಯ ಮಾಡಿದ್ರು. ನಾನು ಹಳೆ ಮನೆಗೆ ದೊಡ್ಡ ಮನೆಗೆ ಹೋಗಿದ್ದೆ ಅಲ್ಲ, ಅವಾಗ ವಿಡಿಯೋ ಮಾಡಲೇ ಇಲ್ಲ ಅಂದ್ರು ಅಮ್ಮ ಬಂದಮೇಲೆ. ನಂಗೆ ಮರ್ತೋಯ್ತು ಕಣೆ, ಮಾಡಿಬಿಟ್ಟೆ ಅಂದರು. ಬೆಲ್ಲ ಹಾಕಿ ಮಾಡಿದ್ದಾರೆ, ಮತ್ತು ನಂಗೆ ಸಕ್ಕರೆ ಹಾಕಿ ಮಾಡ್ಕೊಡ್ತೀನಿ ಅಂದಿದ್ದಾರೆ. ನೋಡೋಣ, ಎಲ್ಲರೂ ಮಾವಿನಕಾಯಿ ಸಿಕ್ಕರೆ ಅದು ಹೆಚ್ಚಿಟ್ಟಿದಾರಲ್ಲ ಅದಷ್ಟು ಸಾಕಾಗಲ್ಲ ಅಂತ ಇದ್ರು. ಅದು ಯಾರಿಗೋ ಹೇಳಿ ಕಳಿಸಿದ್ದಾರೆ ಸ್ವಲ್ಪ, ಇಲ್ಲಾಂದರೆ ಅದನ್ನು ಬೆಲ್ಲ ಹಾಕಿ ಮಾಡ್ತೀನಿ ಅಂತಿದ್ರು. ತುಂಬ ಗಾಳಿ ಬೀಸ್ತಾ ಇದೆ, ಸ್ವಲ್ಪ ಹೊತ್ತು ಮೊಬೈಲ್ ಕೊಡಬೇಕಂತೆ. ಕರೆಂಟ್ ಬೇರೆ ಹೋಯ್ತು, ಗಾಳಿ ಅಂದರೆ ಹೆದರಿಕೆ ಆಗುತ್ತೆ. ಇಲ್ಲಿ ಕರೆಂಟೇ ಬರಲ್ಲ 2-3 ದಿನ.
ನಾನು ಕರೆಂಟ್ ಬಂದ ತಕ್ಷಣ ಫಸ್ಟ್ ಟ್ಯಾಂಕ್ ತುಂಬಿಸೋದು. ನಮ್ಮ ಅಮ್ಮ ಬೈಯೋದು, ಎಂಥ ಪಂಪ್ ಆನ್ ಮಾಡ್ತಾನೆ ಏರ್ತೀಯ ಅಂತ. ಎಷ್ಟು ಗಾಳಿ ಬೀಸ್ತಾ ಇದೆಯಲ್ಲ ಚಿನ್ನಿ, ಚಳಿ. ಹಾಂ, ತುಂಬ ಚಳಿ ಇದೆ. ಆರಾಮಾಗಿ ಬಚ್ಚಿ ಹೊತ್ಕೊಂಡು ಮಲಗ್ಬೋದು. ಅಮ್ಮ ಏನು ಮಲಗಿದ್ರಾ? ಅವರು ಮಾವಿನಕಾಯಿ ಚಟ್ನಿ ಮಾಡ್ಕೊಂತೀನಿ ಅಂತ ಇದ್ರು. ಅದಕ್ಕೇನೋ ಇಷ್ಟು ಗಾಳಿ ಇದೆ ನೋಡು. ಹಳೆ ಮನೆ ಹುಡುಗರು ಯಾರು ಬರಲೇ ಇಲ್ಲ, ದೊಡ್ಡ ಮನೆ ಹುಡುಗರು. ಟೈಮ್ ಆಗಿಲ್ಲ ಅವರಿಗೆಲ್ಲ, ಊಟ ಲೇಟು. ಅವ್ರು ಎಷ್ಟೊತ್ತಿಗೆ, 10:30 ತಿಂಡಿ ತಿಂತಾ ಇದ್ರು. ನಾನು ಅವ್ರ ಮನೆಗೆ ಹೋದಾಗ 10:30 ಆಗಿತ್ತು. 10:30 ಈ ಹುಡುಗರೆಲ್ಲ ತಿಂಡಿ ತಿಂತಾ ಇದ್ರು. ಅವ್ರ ಮನೇಲಿ ಇವತ್ತು ಕಡುಬು ಮತ್ತೆ ಇದು ನಾವು ನಮ್ಮನೇಲಿ ಮಾಡಿದ್ವಲ್ಲ ಅದನ್ನೇ, ಮೆಂತೆ ಬಜ್ಜಿ ಕಡುಬು ಉಂಡೆ ಕಡುಬು ಮಾಡಿದ್ರು. ಅವ್ರ ಮಕ್ಕಳಿಗೆ ಯಾರಿಗೂ ಇಷ್ಟ ಅಲ್ಲ ಅಂತ ಮೆಂತೆ, ಕಹಿ ಅಲ್ಲ. ಬಾಳೆಕಾಯಿ ಬಜ್ಜಿನೇ ಎಲ್ಲರೂ ಇಷ್ಟಪಡೋದು ನಮ್ಮಲ್ಲಿ ಕಡುಬಿಗೆ. ಬಾಳೆಕಾಯಿ ಇರಲಿಲ್ಲ ಅಂತ ಚಿಕ್ಕಮ್ಮ ತರ ಕೇಳಿದ್ರಂತೆ. ನಿನ್ನೆ ತುಂಬ ಮಳೆ ಸಂಜೆ, ಹಾಗಾಗಿ ಚಿಕ್ಕಪ್ಪ ಹೋಗಲೇ ಇಲ್ಲಂತೆ ತೋಟಕ್ಕೆ. ತುಂಬ ಮಂಗ ಬಂದಿದ್ದಾವೆ ಅಂತಿದ್ರು. ಎಲ್ಲ ಸಣ್ಣ ಸಣ್ಣ ಅಡಿಕೆ ಮಿಳ್ಳಿನ ಕಚ್ಚಿ ಕಚ್ಚಿ ಒಗಿತಾ ಇದ್ದಾವಂತೆ. ಅದೇ ತುಂಬ ಮಾಡಿದಾವಂತೆ, ಹಾಳು ಮಾಡಿದಾವೆ ಅಂತ ಇದ್ರು. ನಮ್ಮ ತೋಟಕ್ಕೆ ಬರ್ತಿತ್ತು ಯಾವಾಗ್ಲೂ, ಈಗ ಕೆಳಗಡೆ ತೋಟ ಹಿಡಿದಿದ್ದಾವಂತೆ ನಮ್ಮಮ್ಮ ಅಂತ ಇದ್ರು. ನಮ್ಮಮ್ಮಂಗ ಇದು ತೆಂಗಿನಕಾಯಿ, 100 ತೆಂಗಿನ ಮರ ಇದೆ ನಮ್ಮನೇಲಿ. ತೆಂಗಿನಕಾಯೇ ಸಿಗ್ತಿರ್ಲಿಲ್ಲ, ಆ ಥರ ಮಾಡ್ತಾ ಇದ್ರು. ಗ್ಯಾರಂಟಿ ಕರೆಂಟ್ ಇಲ್ಲ ಇವತ್ತು. ಅದೇ ಟಿವಿ ಎಲ್ಲ ಆಫ್ ಮಾಡಿ, ಟಿವಿ ಆಫ್ ಮಾಡಿ, ಯು ಪಿ ಎಸ್ ಆಫ್ ಮಾಡಿಟ್ಟಿದ್ದೀನಿ. ರಾತ್ರಿ ಒಂದು ನನಗೆ ಕರೆಂಟ್ ಇದ್ರೆ ಸಾಕು. ರಾತ್ರಿ ತುಂಬ ಒಂಥರ ಹೆದರಿಕೆ ಅನ್ನಿಸ್ತಿರುತ್ತೆ. ಕತ್ಲು ಅಂದರೆ ಕತ್ಲು. ಮೊನ್ನೆ ಅಂತೂ ರಾತ್ರಿ ಎಪ್ಪ ಹೆದರ್ಬಿಟ್ಟಿದ್ವಿ ನಾವೆಲ್ಲರೂ, ಅಷ್ಟು ಕತ್ಲೆ ಆಗಿತ್ತು. ಈಗ ಮಳೆ ಬರ್ತಾ, ಮಳೆ ಸಣ್ಣಕ್ಕೆ ಬರ್ತಾ ಇದೆ. ಇದು ಯಾವಾಗ ಮುಗಿಯುತ್ತೇನಪ್ಪ ಮಳೆ? ಎಷ್ಟು ಎಷ್ಟು ದಿನ ಆಯಿತು? 1-2 ದಿನ ಹೊಳವು ಕೊಡಬೇಕು ರೈತರಿಗಿಲ್ಲಾಂದರೆ ಏನು ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸಣ್ಣ ಬರ್ತಾ ಇದೆ ಮಳೆ. ಓ, ಜೋರಾಯ್ತು ಮಳೆ. ನಮ್ಮನೆಗೆ ಈಗ ಮಂಗ ಬರ್ತಾ ಇಲ್ಲ ಅಂತಿದ್ರು ಅಮ್ಮ. ಅದೇ ಎಲ್ಲ ಕೆಳಗಡೆ ತೋಟಕ್ಕೆ ಇದನ್ನ ತಿಂತಾ ಇದ್ದಂತೆ ಅಡಿಕೆನ. ಸಣ್ಣ ಮಿಡಿಯಲ್ಲ ಅದು, ಈಗ ಸಿಹಿ ಇರುತ್ತಂತೆ. ಅದನ್ನ ಹಿಂಗೆ ಕಚ್ಚೋದು, ಹಿಂಗೆ ಎಸೆಯೋದು ಮಾಡ್ತಾ ಇದ್ದಾವಂತೆ. ತುಂಬ ಅಡಿಕೆ ಉದುರಿಸಿದಾವೆ ಅಂತಿದ್ರು. ತುಂಬ ಗಾಳಿ ಬೀಸ್ತಾ ಇದೆ. ಒಳಗರೆ ಹೋಗೋಣ. ಬಾ, ಒಳಗರೆ ಹೋಗ್ತೀವಿ. ತುಂಬ ಅಂದರೆ ತುಂಬ ಗಾಳಿ ಬೀಸ್ತಾ ಇದೆ, ಹೆದರಿಕೆ ಆಗಷ್ಟು. ಹೋಗಿ ಮಗ, ಹೋಗಿ ಆಫ್ ಮಾಡು. ಪಂಪ್ ಆನ್ ಮಾಡಿದಾಳೆ, ಕರೆಂಟ್ ಬಂತು. ಈಗ ಮಳೆ ಅಂದ್ರೆ ಮಧ್ಯಾಹ್ನದಿಂದ. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಈಗ. ಗುಡ್ ಈವ್ನಿಂಗ್. ಹಾ, ಸಂಜೆ ಆಗಿದೆ. ನಾನು ಶಾಲ್ ಹೊತ್ಕೊಂಡಿದ್ದೀನಿ. ಅವಾಗ ಏನು ಮಳೆ ಅಂದರೆ, ಇವೆಲ್ಲ ಇವತ್ತು ಮನೆ ಸೇರಿದ್ದಾರೆ. ಅಷ್ಟು ಮಳೆ ಬರ್ತಾ ಇದೆ, ಗಾಳಿ ಮಳೆ. ಕರೆಂಟ್ ಯಾಕೋ ಕೊಟ್ಟಿದ್ದಾರೆ ಇವತ್ತು. ನೋಡ್ಬೋದು ನೀವು ಎಮ್ಮೆ ಬಿಟ್ಕೊಂಡು ಬಂದರು. ನಮ್ಮನೆ ಕೆಲಸದವ್ರು ಬಂದಿದ್ದಾರೆ ಇವತ್ತು, ಇಲ್ಲ ಅಂದರೆ ನಮ್ಮನೆಗೆ ಹೋಗಬೇಕಾಗಿತ್ತು. ಆ ಥರ ಮಳೆ ಹೊಡಿತಾ ಇದೆ. ಎಲ್ಲೂ ಮನೆಯಿಂದ ಕಾಲ ಇಟ್ಟಿಲ್ಲ ನಾನು ಮಧ್ಯಾಹ್ನದಿಂದ. ದೊಡ್ಡ ಮನೆ ಹೋಗೋಣ ಅಂತೆ. ನಾನು ಇಲ್ಲಪ್ಪ, ನಾನು ಬರಲ್ಲ. ಈ ಥರ ಮಳೆ ಹೊಡಿತಾ ಇದೆ. ಪಾಪ ಅವು ಏನು ಮೇಯ್ತವೆ ಹೊರಗಡೆ ಈಗ ಈ ಮಳೆಯಲ್ಲಿ. ಒಂದ್ಸಲ ಟೀ ಆಯಿತು. ಕರೆಂಟ್ ಇದೆಯಾ?